ಬೆಳಿಗ್ಗೆ 29 ತಾರೀಕು ವಸ್ತು ಪ್ರದರ್ಶನ ಮಾರಾಟ ಮಂಡಿಗಳು ಉದ್ಘಾಟನೆ ಆಗ್ತದೆ ಸರ್, ನಾವು ಇದರಲ್ಲಿ ಕೊಟ್ಟಿದ್ದೀವಿ. ಅವತ್ತಿನ ಕಾರ್ಯಕ್ರಮ ಅದು ಒಂದು ಸೀಮಿತ, ಮತ್ತು ಸಾಯಂಕಾಲ ಸಂಜೆ ಕಾರ್ಯಕ್ರಮ ಇತ್ತು. ಸಾಯಂಕಾಲ 29 ಜನವರಿ ಸಿಂಧ ಧಾರವಾಡದ ಟೀಮ್ನಿಂದ ಸಂಜೆ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೀವಿ. 30 ತಾರೀಕಿಗೆ ಬೆಳಿಗ್ಗೆ 9:30 ಹೆಚ್ಚು ಸರ್ ದೇವಸ್ಥಾನ ನಮ್ಮದರಿಂದ ಅಲ್ಲಿ ನಮ್ಮ ಅಧ್ಯಕ್ಷರು ಮತ್ತು ಎಲ್ಲ ಅತಿಥಿಗಳು ಅದನ್ನು ಉದ್ಘಾಟನೆ ಮಾಡ್ತಾರೆ. ಮೆರವಣಿಗೆ ಮುಖಾಂತರ ನಾವೊಂದು ರ್ಯಾಲಿಯನ್ನು ಮಾಡ್ಕೊಂತ ಬಂದು ಅಂದರೆ ಸ್ವಸಹಾಯ ಸಂಘದ ಕಲ್ಪನೆ ಏನಾಗಿದೆ ಅನ್ನೋದನ್ನು ಇನ್ನೂ ಕೂಡ ಹೆಚ್ಚಿನ ಸಂಘಗಳಾಗಲಿ ಮತ್ತು ಆರ್ಥಿಕವಾಗಿ ಸಬಲೀಕರಣವಂತಹ ಮಹಿಳೆಯರನ್ನು ಸಾರ್ವಜನಿಕರಿಗೆ ತೋರಿಸಿಕೊಂಡು ರ್ಯಾಲಿ ಮಾಡ್ತಾ ಇದ್ದೀವಿ. ಆ ಒಂದು ರ್ಯಾಲಿ ಉದ್ದೇಶ ಇನ್ನೂ ಕೂಡ ಹೆಚ್ಚಿನ ಸಂಘಗಳಾಗಲಿ ಎಲ್ಲರಲ್ಲಿ ಒಕ್ಕಟ್ಟು ಬರಲಿಕ್ಕೆ ಸಮನ್ವಯಸ್ಕರ ಎಲ್ಲ ರ್ಯಾಲಿ ಉದ್ದೇಶದ ರ್ಯಾಲಿಯನ್ನು ಮಾಡಿಕೊಂಡು 3 ದಿನಗಳಂತ ರ್ಯಾಲಿ ಇರ್ತದೆ. ಆ ರ್ಯಾಲಿ ಮುಗಿದ 12 ಗಂಟೆಗೆ ಕರೆಕ್ಟ್ ಸಮಾವೇಶ ಪ್ರಾರಂಭ. ಮೂವತ್ತೊಂದಕ್ಕೆ ಈ ಸಂಸ್ಥೆಯ ಸಮಾರೋಪ ಸಮಾರಂಭ ಸಾಯಂಕಾಲ 5:00. ಸರ್ ಅವತ್ತು ನಮ್ಮ KCC ಬ್ಯಾಂಕಿನ ಅಂಡರ್ ಸದಸ್ಯರು ಎಲ್ಲರೂ ಇರ್ತಾರೆ ಮತ್ತು ನಮ್ಮ ರಾಜಾಧ್ಯಕ್ಷರು ಇರ್ತಾರೆ. ಆಮೇಲೆ ನವೋದಯ ಕಾನ್ವೆಂಟ್ ಶಾಲೆ ವಿದ್ಯಾರ್ಥಿಗಳಿಂದ ಸಮುದ್ರ ಕಾರ್ಯಕ್ರಮಗಳು ನೋಡ್ತೇವೆ. ನವೋದಯ ಕಾನ್ವೆಂಟ್ ಶಾಲೆ ವಿದ್ಯಾರ್ಥಿಗಳಿಂದ ಸಮುದ್ರ ಕಾರ್ಯಕ್ರಮ ಅದಾದ ಮೇಲೆ ಧಾರವಾಡ ಜಿಲ್ಲೆಯ ಎಲ್ಲ ಸಂವಾದ ಒಕ್ಕೂಟಗಳ ಸದಸ್ಯರು ಕೂಡ ಅಲ್ಲಿ ಸಮಾರೋಪ ಸಮಾರಂಭದಲ್ಲಿ ಇರ್ತಾರೆ, ನಿರೂದ್ರ ಕಾರ್ಯಕ್ರಮದಲ್ಲಿ ಇರ್ತಾರೆ. ಈಗಾಗಲೇ ನಾವು ನವೋದಯ ಸ್ಮರಣ ಸವಾರದ ಜೊತೆಗೆ ಧಾರವಾಡ ಜಿಲ್ಲಾ ಸೌಹಾರ್ದ ಒಕ್ಕೂಟ ಅಂತ ನಾವು ರಚನೆ ಮಾಡಿಕೊಂಡಿದ್ದೀವಿ. ಸುಮಾರು 3 ಸಂಘಗಳು ಸೌಹಾರ್ದ ಸಂಘಗಳು ನಮ್ಮ ಜಿಲ್ಲೆಯಲ್ಲಿ ಇರ್ತವೆ. ಆ ಎಲ್ಲ ಜಿಲ್ಲೆಗಳ ಧಾರವಾಡ ಜಿಲ್ಲೆಯ ಎಲ್ಲ ಸೌಹಾರ್ದ ಸಂಸ್ಥೆಗಳ ಅಧ್ಯಕ್ಷರು ಪದಾಧಿಕಾರಿಗಳು